ಉತ್ತರ ಕರ್ನಾಟಕದ ಪ್ರಯಾಣಿಕರು ಅಂತಾರಾಷ್ಟ್ರೀಯ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ದೂರದ ಬೆಂಗಳೂರು ಮತ್ತು ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಸುವ ಅನಿವಾರ್ಯತೆ ನಿರ್ಮಾಣವಾಗಿದೆ. ಇದರಿಂದ ಉತ್ತರ ಕರ್ನಾಟಕದ ಪ್ರಯಾಣಿಕರ ಸಮಯ ಮತ್ತು ಹಣ ವ್ಯರ್ಥವಾಗುತ್ತಿದೆ. ರಾಜ್ಯಕ್ಕೆ ಕೇಂದ್ರ ಸ್ಥಾನದಲ್ಲಿರುವ ಚನ್ನಮ್ಮನ ಕಿತ್ತೂರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಆಗಬೇಕು. ಈಗಾಗಲೇ ಈ ವಿಷಯ ಕುರಿತು ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಚನ್ನಮ್ಮನ ಕಿತ್ತೂರು ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕುರಿತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡುವಂತೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದರು. ಈಗಾಗಲೇ ಚನ್ನಮ್ಮನ ಕಿತ್ತೂರು ಭಾಗಕ್ಕೆ ಮಂಜೂರಾಗಿದ್ದ ಕೌಶಲ ಕೇಂದ್ರ ಚನ್ನಮ್ಮನ ಕಿತ್ತೂರಿನಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರವಾಗಿರುವ ಮಾಹಿತಿ ಲಭಿಸುತ್ತಿದ್ದು, ಕಿತ್ತೂರು ಭಾಗದಲ್ಲಿ ಸಾಕಷ್ಟು ಜಾಗ ಮತ್ತು ಮೂಲ ಸೌಕರ್ಯಗಳು ಇರುವುದರಿಂದ ಕೈಗಾರಿಕೆ ಸ್ಥಾಪನೆಗೆ ಯಾವುದೇ ಅಡ್ಡಿ ಇರುವುದಿಲ್ಲ. ಅಲ್ಲದೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು ಉದ್ಯೋಗ ಅರಸಿ ಪಕ್ಕದ ಜಿಲ್ಲೆ ಮತ್ತು ರಾಜ್ಯಗಳಿಗೆ ಹೋಗುತ್ತಿರುವ ನಿದರ್ಶನಗಳು ಇಲ್ಲಿವೆ. ಹಾಗಾಗಿ ಇವರೆಲ್ಲರಿಗೂ ಅನುಕೂಲವಾಗುವ ಮತ್ತು ಸಮೀಪದ ಧಾರವಾಡ ಮತ್ತು ಬೆಳಗಾವಿ ಎರಡೂ ಜಿಲ್ಲೆಗಳ ಕೈಗಾರಿಕಾ ಕೇಂದ್ರಗಳಿಗೆ ಕೌಶಲಪೂರ್ಣ ಕಾರ್ಮಿಕರನ್ನು ಒದಗಿಸಲು ಕೌಶಲ ಕೇಂದ್ರ ಅನುಕೂಲಕರವಾಗಲಿದೆ. ಹಾಗಾಗಿ ಚನ್ನಮ್ಮನ ಕಿತ್ತೂರಿಗೆ ಮಂಜೂರಾಗಿದ್ದ ಕೌಶಲ್ಯ ಕೇಂದ್ರ ಚನ್ನಮ್ಮನ ಕಿತ್ತೂರಲ್ಲೇ ಸ್ಥಾಪನೆ ಮಾಡಬೇಕೆಂದು ಒತ್ತಾಯ. ಈ ಕುರಿತು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಚನ್ನಮ್ಮನ ಕಿತ್ತೂರು ಭಾಗದ ಜನರು ಈ ಕುರಿತು ಹೋರಾಟ ಮಾಡುವ ಅನಿವಾರ್ಯತೆ ಎದುರಾಗುತ್ತದೆ ಎಂದು ತಿಳಿಸಿದರು. ಕಿತ್ತೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಅಧ್ಯಕ್ಷರಾಗಿ ಮತ್ತು ನಮ್ಮ ಸಂಘಟನೆ ಸದಸ್ಯರು ಎಲ್ಲರೂ ಕೂಡ ಬಂದೀವಿ. ನಾವು ಬಂದಿದ್ದು ಎದರಿಗೋಸ್ಕರ ಅಂದರೆ ನಮ್ಮ ಕಿತ್ತೂರಿನಲ್ಲಿ ಆಲ್ರೆಡಿ ಕೌಶಲ್ಯ ಕೇಂದ್ರ, ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಈ ಹಿಂದೆ ಉದ್ಘಾಟನೆಗೊಂಡಿತ್ತು. ಅದು ಈಗ ಬೇರೆ ಕಡೆ ಸ್ಥಳಾಂತರ ಆಗೈತೆ ಅಂತೇಳ್ಬಿಟ್ಟು ನಮ್ಗೆ ಸುದ್ದಿ ಬಂತು. ಅದಕ್ಕೆ ನಾವು ತಕ್ಷಣ ಬಂದು ಇಲ್ಲಿ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಅದು ಏನಾಗಿದೆ ಮತ್ತು ಎಲ್ಲಿ ಹೋಗಿದೆ ಅನ್ನೋದು ನಮಗೆ ಇನ್ನೂ ಕನ್ಫರ್ಮ್ ಇಲ್ಲ. ಅದೊಂದು. ಇನ್ನೊಂದು, ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಿತ್ತೂರಿಗೆ ಆಗೈತೆ ಅಂತೇಳಿ ಆಲ್ರೆಡಿ ಮುರುಗೇಶ್ ನಿರಾಣಿಯವರು ಭರವಸೆ ಕೊಟ್ಟಿದ್ದಾರೆ. ಅದು ಎಲ್ಲಿ ಆಗುತ್ತೆ, ಅದು ಸ್ಥಳ ಪರಿಶೀಲನೆ ಯಾವಾಗತ್ತೆ, ಅದ್ರಗೋಸ್ಕರ ಅದೊಂದು ಮನವಿ, ಎರಡೂ ಮನವಿ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಆಮೇಲೆ ಇವೆರಡೂ ಆಗಲಿಲ್ಲ ಅಂದರೆ ನಮ್ಮ ಸಂಘಟನೆ ಅಂದರೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಹಿಂಜರಿಯುವುದಿಲ್ಲ. ದಯಮಾಡಿ ಇದಕ್ಕೆ ರಾಜ್ಯ ಸರ್ಕಾರ ಆಯಿತು, ಮುರುಗೇಶ್ ನಿರಾಣಿಯವರು ಆಯಿತು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮಾಂತೇಶ್ ಕರ್ಬಸನ್ ಅವರು, ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಚನ್ನಮ್ಮ ಕಿತ್ತೂರು ರಾಜ್ಯಾಧ್ಯಕ್ಷರು.